ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯಶೋದಾ ಪೂಜಾರಿ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಇದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಂಥ ಆ ವ್ಯಕ್ತಿ ಇವತ್ತು ನೂರ ಐವತ್ಮೂರು ಕೋಟಿ ಹಣವನ್ನು ಪರ್ ಡೇ ಸಂಪಾದನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಅರೆ ಅದು ಹೇಗಪ್ಪ ಅಸಾಧ್ಯ ಅಂತಹ ಬಿಸ್ನೆಸ್ ಆತ ಏನು ಮಾಡಿದ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದೆಯಲ್ಲ ಖಂಡಿತವಾಗಲೂ ಆತ ಏನ್ ಮಾಡ್ದ ಆತನ ಯಶಸ್ಸಿಗೆ ಏನು ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದ ಮಾಹಿತಿ ನಿಮ್ಮ ಮುಂದೆ ನೋಡಿ ಆತ ಹಿಮಾಚಲ ಪ್ರದೇಶದ ಒಂದು ಕುಗ್ರಾಮದಲ್ಲಿ ಹುಟ್ಟಿದ ಬಾಲಕ ಹೆಸರು ಜೈ ಚೌಧರಿ ಅಂತ ತೀರಾ ಬಡತನ ಅನುಭವಿಸಿದ್ದ ಆತ ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದ ಕಿತ್ತು ತಿನ್ನೋ ಬಡತನದ ನಡುವೆಯೂ ಆತ ಕನಸು ಕಾಣೋದನ್ನ ಮಾತ್ರ ನಿಲ್ಲಿಸಲಿಲ್ಲ ಆತ ಬೆಟ್ಟದಷ್ಟು ಕನಸು ಹೊತ್ತಿದ್ದ ಕನಸುಗಾರನಾಗಿದ್ದ ಅಷ್ಟೇ ಅಲ್ಲ ಓದಿನಲ್ಲೂ ಸದಾ ಮುಂಚೂಣಿಯಲ್ಲಿದ್ದ ಹೀಗೆ ಕಷ್ಟಪಟ್ಟು ತನಿಷ್ಠದಂತೆ ಎಂಜಿನಿಯರಿಂಗ್ ಆಗಿ ಹಿಮಾಚಲ ಪ್ರದೇಶದ ಐಐಟಿ ಸೇರಿ ಉತ್ತಮ ಅಂಕ ಪಡೆದು ಜೈ ಎಂಜಿನಿಯರ್ ಪದವಿಯನ್ನು ಪಡೆದ ಅಲ್ಲಿಂದ ಆ ಯುವಕ ತನ್ನ ಕನಸಿನ ಒಂದೊಂದೇ ಹಾದಿಯತ್ತ ಹೆಜ್ಜೆ ಹಾಕಲು ಹೊರಟ ಹೌದು ಜೈ ಚೌಧರಿ ತನ್ನ ಕನಸಿನಂತೆ ಎರಡು ಸಾವಿರದ ಏಳರಲ್ಲಿ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಸ್ಕೇಲರ್ ಅನ್ನ ಹಾಕ್ತಾರೆ ಈ ಟೆಕ್ ಯುಗದಲ್ಲಿ ಕುಳಿತ ಜಾಗದಿಂದಲೇ ಇತರರ ಖಾತೆಗೆ ಕನ್ನ ಹಾಕಿ ವಂಚನೆ ಮಾಡೋ ಹ್ಯಾಕರ್ಗಳಿಂದ ಬಳಕೆದಾರರನ್ನ ರಕ್ಷಿಸುವ ಸಲುವಾಗಿ ಬಳಸಲಾಗೋ ತಂತ್ರಜ್ಞಾನವೇ ಸೈಬರ್ ಸೆಕ್ಯೂರಿಟಿ ಎರಡು ಸಾವಿರದ ಏಳರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಆರಂಭವಾದ ಸ್ಕೇಲರ್ ಸಂಸ್ಥೆ ಇಂದು ಬರೋಬ್ಬರಿ ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿಯ ವ್ಯವಹಾರ ಹೊಂದಿದೆ ಹೀಗೆ ಮಾರುಕಟ್ಟೆಯಲ್ಲಿ ಅತ್ಯಂತ ವೇಗವಾಗಿ ಸ್ಥಾನ ಪಡೆದುಕೊಂಡ ಸ್ಕೇಲರ್ ಸದ್ಯ ಈ ಸಾಲಿನ ಐಐಎಫ್ಎಲ್ ವೆಲ್ತ್ ಹ್ಯೂರೆನ್ ಇಂಡಿಯಾದ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಇದರ ಸಂಸ್ಥಾಪಕರಾದ ಜೈ ಚೌಧರಿ ಭಾರತದ ಆಗರ್ಬ್ ಶ್ರೀಮಂತರ ಪಟ್ಟಿಯಲ್ಲಿ ಹತ್ತನೇ ಸ್ಥಾನ ಪಡೆದಿದ್ದಾರೆ ಹೌದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಜೈ ಚೌಧರಿಯ ಒಂದು ದಿನದ ಆದಾಯ ಬರೋಬ್ಬರಿ ನೂರ ಐವತ್ಮೂರು ಕೋಟಿ ಭಾರತದ ಡಿಜಿಟಲ್ ತಂತ್ರಜ್ಞಾನ ಕ್ಷಿಪ್ರ ಬೆಳವಣಿಗೆಯಾಯಿತು ಇದರೊಂದಿಗೆ ಹ್ಯಾಕಿಂಗ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಡೋ ಡಾರ್ಕ್ ವೆಬ್ಗಳ ಹಾವಳಿಯು ಕೂಡ ಹೆಚ್ಚಾಯಿತು ಇದರಿಂದ ವಿಶ್ವಾದ್ಯಂತ ಜನ ಹೈರಾಣಾಗಿದ್ರು ಇದಕ್ಕೆ ಸಲ್ಯೂಷನ್ ಕಂಡುಹಿಡಿಯಬೇಕು ಅಂತ ಪಣ ತೊಟ್ಟಿದ ಚೌಧರಿ ತಮ್ಮ ಸ್ಕೇಲರ್ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಮೂಲಕ ಲಕ್ಷಾಂತರ ಮಂದಿ ಗ್ರಾಹಕರ ಸಮಸ್ಯೆಗೆ ಪರಿಹಾರ ನೀಡಿದ್ರು ದಿನ ಕಳೆದಂತೆ ಸ್ಕೇಲರ್ಗೆ ಅತ್ಯಧಿಕ ಬೇಡಿಕೆ ಶುರುವಾಯಿತು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಸಂಸ್ಥೆಯ ಮೇಲೆ ಅವಲಂಬಿತವಾದವು ಸದ್ಯ ಭಾರತ ಸೇರಿದಂತೆ ಹಲವು ರಾಷ್ಟ್ರೀಯ ಕಂಪನಿಗಳ ಸೈಬರ್ ಸೆಕ್ಯೂರಿಟಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಇದೇ ಸ್ಕೇಲರ್ ಕಂಪನಿ ಹೀಗೆ ಜೈ ಚೌಧರಿ ಅವರ ಈ ಕಂಪನಿ ಶೇಕಡಾ ಎಂಬತ್ತೈದರಷ್ಟು ಲಾಭವನ್ನ ಸೈಬರ್ ನಿಂದಲೇ ಪಡೆದುಕೊಂಡಿದೆ ಇಡೀ ಪ್ರಪಂಚವೇ ಕೋವಿಡ್ ನಿಂದ ಬಳಲ್ತಾ ಇರಬೇಕಾದ್ರೆ ಕೆಲವೇ ಕೆಲವು ಉದ್ಯಮಿಗಳು ಮಾತ್ರ ಯಾವುದೇ ಆರ್ಥಿಕ ಇಲ್ಲದೆ ಅತಿ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾರೆ ಕೊರೋನಾ ಲಾಕ್ಡೌನ್ನಿಂದಾಗಿ ಕಂಪನಿಗಳ ಉದ್ಯೋಗಿಗಳಿಗೆ ಮನೆಯಿಂದಾನೇ ಕೆಲಸ ಮಾಡೋಕೆ ಕೊಟ್ಟಿರೋದ್ರಿಂದ ಸಾಕಷ್ಟು ಕಂಪನಿಗಳಿಗೆ ಸೆಕ್ಯೂರಿಟಿಯ ಸಮಸ್ಯೆ ಕೂಡ ಇತ್ತು ಈ ಸಮಸ್ಯೆಯಿಂದ ತಮ್ಮ ಕಂಪನಿಗಳನ್ನ ಉಳಿಸಿಕೊಳ್ಳೋಕೆ ಹಲವಾರು ಕಂಪನಿಗಳ ನಾಯಕರು ಬಹುಮೊತ್ತದ ಹಣವನ್ನ ಸ್ಕೇಲರ್ ಕಂಪನಿಗೆ ನೀಡಿದ್ದಾರೆ ಹೀಗಾಗಿ ಎಲ್ಲಾ ಕಾಲದಲ್ಲಿಯೂ ಜೈ ಚೌಧರಿ ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡಿಕೊಳ್ತಾ ಎಂದು ಭಾರತದ ಹತ್ತನೇ ಶ್ರೀಮಂತ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಇನ್ನು ಚೌಧರಿ ಕೊರೋನಾ ವೈರಸ್ ಹಾವಳಿಯ ನಡುವೆಯೂ ಕಂಪನಿಯ ಷೇರು ಮೌಲ್ಯವನ್ನ ವೃದ್ಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂಪತ್ ಶೈವ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು